ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇರುವ ಎರಡನೇ ಸಂಗತಿ ವಾರಾಹಿ ನೀರು ಉಡುಪಿಗೆ ಬರುವಂಥದ್ದು. ಮೂರನೇದು ಬೇರೆ ಪರ್ಯಾಯಗಳು ಈಗ ಆಲ್ಮೋಸ್ಟ್ ಸಮುದ್ರದಿಂದ ನೀರು ತಗೊಂಡು ಬರುವವರೆಗೆ ಬಂದ್ಬಿಟ್ಟಿದ್ದೇವೆ. ನಾನು ಇಂದ ಹೋಗಿ ಬೇರೆ ಪರ್ಯಾಯ ಮತ್ತು ಸಮುದ್ರಕ್ಕೂ ಏನಂತ ಅದು ನೋಡಿದ್ರು ಅದು ಮೂರನೇ. ಎಲ್ಲಕ್ಕಿಂತ ಮೊದಲು ನಾನು ಹೇಳಬೇಕಾಗಿರೋದು ನಮ್ಮ ಸಂದರ್ಭದಲ್ಲಿ ನಮ್ಮ ಇಡೀ ದೇಶದಲ್ಲಿ ಮತ್ತು ಇನ್ ಪರ್ಟಿಕ್ಯುಲರ್ ಈಗ ಉಡುಪಿನಲ್ಲಿ ನಮ್ಮ ಪ್ಲ್ಯಾನಿಂಗ್ ಅನ್ನೋದು ಎಷ್ಟು ಸ್ಪೆಕ್ಟ್ಯಾಕ್ಯುಲರ್ ಆದ ಒಂದು ಫೇಲ್ಯೂರ್ ಅನ್ನೋದನ್ನು ನಾನು ನಿಮಗೆ ವಿವರಿಸಬೇಕಾಗ್ತದೆ. ಅದನ್ನು ಯಾಕೆ ಅಂತ ಹೇಳ್ತೇನೆ. ಸ್ವಲ್ಪ ಹಿಂದೆ ವಿದ್ಯುತ್ ಉತ್ಪಾದನೆ ಕಡಿಮೆ ಇದ್ದಾಗ ಎನರ್ಜಿ ಸೇವ್ ಇಸ್ ಎನರ್ಜಿ ಜನರೇಟೆಡ್ ಅಂತ ಒಂದು ಮಾತಿತ್ತು. ಅದನ್ನು ನಾವೀಗ ಕುಡಿಯುವ ನೀರಿಗೆ ಕೂಡ ಅಪ್ಲೈ ಮಾಡಬೇಕಾಗಿದೆ. ನಾನು ನನ್ನ ಸ್ವಂತ ಉದಾಹರಣೆ ಜೊತೆ ನಾನು ಈ ಮಾತನ್ನು ಆರಂಭಿಸ್ತೇನೆ. ನಾನು ಅಂಬಲ್ಪಾಡಿ ವಾರ್ಡಿನ ನಿವಾಸಿ ಉಡುಪಿಯದ್ದು. ನಾನು ವಲಸೆ ಬಂದವನು 15 ವರ್ಷದ ಕೆಳಗೆ ಉಡುಪಿಗೆ ಬಂದು ವಲಸೆ ಮಾಡ್ತೇನೆ. ಸೊ ಇಲ್ಲಿ ನಾನು ಮನೆ ಕಟ್ಟಿದ ಮೇಲೆ ಆ ಮನೆ ಕಟ್ಟಿದ ಟೈಮಿಗೆ ಸುಮಾರಿಗೆ ಅಂದರೆ 2007-08 ಟೈಮಿಗೆ ನನ್ನ ಮನೆಯಿಂದ 1 ಫರ್ಲಾಂಗ್ ಫಾಸಲೆಯಲ್ಲಿ ಸುಮಾರು 4 ಅಪಾರ್ಟ್ಮೆಂಟ್ಗಳು, ಅದು ದೊಡ್ಡದಲ್ಲ, 4-5 ಅಪಾರ್ಟ್ಮೆಂಟ್ಗಳು ಸೇರಿ ಮನೆಗಳು 350 ಮನೆಗಳಿವೆ. ಇದು 2007 ಮತ್ತು 2008. ಇವತ್ತು 2024 ಸುಮಾರು ಅದೇ 1 ಫರ್ಲಾಂಗ್ ಫಾಸಲೆಯ ಒಳಗಡೆ ಸುಮಾರು 25-30 ಫ್ಲೋರ್ಗಳದ್ದು ಅಪಾರ್ಟ್ಮೆಂಟ್ಗಳು ಮತ್ತು ಮನೆಗಳು ಸೇರಿ ಸುಮಾರು 4,000-5,000 ಎಕ್ಸ್ಟ್ರಾ ಮನೆಗಳು ಬಂದು ಕೂತಿದ್ದಾವೆ. ಆದರೆ ಇದೇ ಮನೆಗಳಿಗೆ 2007-08 ಏನು ಡ್ರೈನೇಜ್ ವ್ಯವಸ್ಥೆ ಇತ್ತೋ, ಏನು ನೀರಿನ ವ್ಯವಸ್ಥೆ ಇತ್ತೋ, ಏನು ಪಾರ್ಕಿಂಗ್ ವ್ಯವಸ್ಥೆ ಇತ್ತೋ, ಏನು ರಸ್ತೆ ಇತ್ತೋ, ಪ್ರತಿಯೊಂದು ಕೂಡ ಇವತ್ತಿಗೂ 2007-08 ಇದೆ. ಆದರೆ 5,000 ಜಾಸ್ತಿ ಮನೆಗಳು ಒಂದು ವಾರ್ಡ್ನಲ್ಲಿ ಜಾಸ್ತಿ ಆಗಿವೆ. ಸೊ ಇದು ಇದರಿಂದಾಗಿ ಆ ಜಾಗದಲ್ಲಿ ಈಗ ನಾನು 5 ವರ್ಷದಿಂದ ನೋಡ್ತಾ ಇದ್ದೇನೆ. ಈಗ ಡ್ರೈನೇಜ್ ಕುಂದ್ಕೊಳ್ಳೋದು ಈ ಥರದ ಬೇರೆ ನಿಮಗೆ ಸಿಗ್ನಲ್ ನಿಲ್ಲಿಸಿದ ಏನೇನು ಸಮಸ್ಯೆಗಳು ಬರ್ತಾ ಇದ್ದಾವೆ, ಕಳೆದ 5 ವರ್ಷದಿಂದ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾವೆ. ಒಂದು ರೆಸಿಡೆನ್ಷಿಯಲ್ ವಾರ್ಡ್ನ ಪರಿಸ್ಥಿತಿ ಹೀಗೆ ಇದೆ, ಇಡೀ ಉಡುಪಿಯ ಪರಿಸ್ಥಿತಿ ಹೇಗಿರ್ಬೋದು ಅಂತ ಒಂದು ಅಂದಾಜಾಗ್ತದೆ. ಇದಕ್ಕೆಲ್ಲ ಪ್ಲ್ಯಾನಿಂಗ್ ಏನಾಗ್ತಾ ಇದೆ, ದಾಖಲೆಗಳ ಪ್ರಕಾರ 1976 ಉಡುಪಿಯಲ್ಲಿ ಉಡುಪಿಯ ಸ್ಥಳೀಯ ಯೋಜನಾ ಪ್ರಾಧಿಕಾರ ಅಂತ ಇದೆ. ಅದು 1998 ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಸ್ಥಾಪನೆ ಆಗಿದೆ. ಅದರ ಕಾರ್ಯವ್ಯಾಪ್ತಿ ಸುಮಾರು 127.35 ಚದರ ಕಿಲೋಮೀಟರ್ ಉಡುಪಿ ಮತ್ತು ಆಸ್ಪಾಸಿನ ಕೆಲವು ಸಣ್ಣ ಗ್ರಾಮಗಳು. ನನಗೆ 2020-21 ಈ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಆನ್ಯುವಲ್ ರಿಪೋರ್ಟ್ ನೋಡಲಿಕ್ಕೆ ಸಿಕ್ಕಿತ್ತು. ಅದರಲ್ಲಿ ಏನು ಪ್ಲ್ಯಾನಿಂಗ್ ಮಾಡ್ತಾರೆ ಅಂತ ನಾನು ನೋಡಿದಾಗ ಅದರಲ್ಲಿ ಅಧಿಕಾರಿಗಳ ಕರ್ತವ್ಯ ಏನು ಅಂತಿದೆ ಅಂದರೆ, ಸರ್ಕಾರ ನಿರ್ದೇಶಿಸಿದ ಅಭಿವೃದ್ಧಿ ಸ್ಕೀಮ್ಗಳನ್ನು ಕಾರ್ಯಗತಗೊಳಿಸುವುದು, ಆ ಬಗ್ಗೆ ಸರ್ಕಾರಕ್ಕೆ ಕಾಲಕಾಲಕ್ಕೆ ವರದಿ ಸಲ್ಲಿಸುವುದು, ಖಾಸಗಿ ಬಡಾವಣೆ ಅನುಮೋದನೆ, ಕಟ್ಟಡ ನಿರ್ಮಾಣಕ್ಕೆ ಪ್ರಾರಂಭಿಕ ಪ್ರಮಾಣ ಪತ್ರ, ಏಕನಿವೇಶನ ವಿನ್ಯಾಸ, ಇವು ಇಂಥ ರುಟೀನ್ ಕೆಲಸಗಳು ಬಿಟ್ಟರೆ ಒಟ್ಟು ಒಂದು ನಗರ ಹೇಗೆ ಡೆವಲಪ್ ಆಗಬೇಕು ಅದರ ಪ್ಲ್ಯಾನಿಂಗ್ ಏನು, ಯಾವುದು ಎಲ್ಲೂ ಅಲ್ಲಿ ಲಭ್ಯ ಇಲ್ಲ. ಇದೆಯಾ ಇಲ್ವಾ ಅಂತ ಕೇಳಿದರೆ, ಉಡುಪಿದು ಒಂದು ಮಾಸ್ಟರ್ ಪ್ಲ್ಯಾನ್ನ ಒಂದು ಸ್ಕೆಚ್ ಇದೆ. ಆ ಸ್ಕೆಚ್ಚು 2021 ಭೂಬಳಕೆಯನ್ನು ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಗರದ 61.54% ಭಾಗ ಜನವಸತಿಗೆ ಮೀಸಲು, 1.44% ವಾಣಿಜ್ಯ ಉದ್ದೇಶಗಳಿಗೆ ಮೀಸಲು, 3.20% ಕೈಗಾರಿಕಾ ಉದ್ದೇಶಗಳಿಗೆ, ಹೀಗೆ ಅವರು ಅದನ್ನು ಬೈಫರ್ಕೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇರೋದು, ಗ್ರೌಂಡ್ನಲ್ಲಿ ಇದೇ ಥರ ಅನುಷ್ಠಾನ ಆಗ್ತಾ ಇದೆಯಾ? ಕಳೆದ 15-20 ಕನ್ವರ್ಷನ್ಸ್ ಎಷ್ಟಾಗಿದೆ? ಆ ಕನ್ವರ್ಷನ್ಗಳಿಗೆ ಇವರ ಪ್ಲ್ಯಾನಿಂಗ್ ಇದೆಯಾ? ಇದಲ್ಲದೆ ಉಡುಪಿಯಲ್ಲಿ ವಾಸ್ತವಿಕ ಜನಸಂಖ್ಯೆ ಎಷ್ಟು, ಆಮೇಲೆ ನಗರಕ್ಕೆ ಬಂದು ಹೋಗುವ ಫ್ಲೋಟಿಂಗ್ ಜನಗಳು ಎಷ್ಟು, ಇದು ಯಾವುದಕ್ಕೂ ಸರ್ಕಾರದ ಯಾವುದೇ ಇಲಾಖೆಗಳ ನಡುವಣ ಅಂಕಿಅಂಶಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ.
ಯಾಕಂದ್ರೆ ಈಗಲೇ ಇಲ್ಲೇ ಹೇಳಿದ್ರು 290,000 ಅಂತ. ಬಟ್ ನನಗೆ ಒಂದು ಇದರ ಪ್ರಕಾರ ಇವ್ದು ವರಾಹಿ ನೀರು ಉಡುಪಿಗೆ ಬರಲಿಕ್ಕೆ ಎಡಿಬಿಗೆ ಸಬ್ಮಿಟ್ ಮಾಡಿದ ಡಿ ಪಿ ಆರ್ನಲ್ಲಿ ಅದು 160,000 ಅಂತ ಇತ್ತು. ಹಾಗಾಗಿ 160,000 290,000 ಏನು ಸಂಬಂಧ ಇದೆ ನನಗೂ ಗೊತ್ತಿಲ್ಲ. ಸೊ ಇದೆಲ್ಲದರ ಮೇಲೆ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಅಂತ ಒಂದಿದೆ, ರೆರಾ. ರೆರಾದ ಸೈಟಿಗೆ ಹೋಗಿ ನಾನು ನೋಡಿದೆ ಉಡುಪಿ ಡೆವಲಪ್ಮೆಂಟ್ ಹೇಗಾಗ್ತಾ ಇದೆ ಅಂತ. 2019-2020 ನಡುವೆ ಸುಮಾರು ಬೇರೆ ಬೇರೆ ಹಂತಗಳಲ್ಲಿ ಅಪಾರ್ಟ್ಮೆಂಟ್ಗಳು, ಆಮೇಲೆ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು, ಮಾಸ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ಸುಮಾರು 161 ಪ್ರಾಜೆಕ್ಟ್ಗಳದು ಲೆಕ್ಕ ಸಿಗ್ತದೆ. 2019-2029 ಎಂಡ್ ಆಗುವಂಥದ್ದು. ಸೊ ಇದರಲ್ಲಿ 161 ಪ್ರಾಜೆಕ್ಟ್ಸ್ ಇದ್ದಾವೆ. ಸೊ ಇದು ಟೌನ್ ಪ್ಲಾನಿಂಗ್ ಈಗ ಹೊಂದಿರುವಂಥ ಏನು ಯೋಜನೆ ಇದೆ ಅದಕ್ಕೂ, ಮತ್ತು ಈ ಎಲ್ಲ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ ಅದಕ್ಕೂ ಇದಕ್ಕೂ ಏನಾದರೂ ತಾಳೆ ಆಗ್ತದೆಯಾ, ಇದನ್ನು ನೋಡಬೇಕಾದದ್ದು ಯಾರು? ಹಾಗಾದರೆ ನಗರಾಭಿವೃದ್ಧಿ ಅಂದರೆ ಏನು? ಬರೀ ರಿಯಲ್ ಎಸ್ಟೇಟ್ ಒಂದೇ ನಗರಾಭಿವೃದ್ಧಿಯಾ? ದೇಶಕ್ಕೆ ಆರ್ಥಿಕ ಸಂಕಟ ಬಂದಾಗಲೆಲ್ಲ ಏನು ಅಂತ ಹೇಳಿದರೆ ಮೂಲಸೌಕರ್ಯ ಕ್ಷೇತ್ರಕ್ಕೆ ನೀವು ಪ್ರೋತ್ಸಾಹ ಕೊಡಿ, ಸಿಮೆಂಟ್ ಪ್ರೊಡ್ಯೂಸ್ ಮಾಡಿ, ಕಬ್ಬಿಣ ಪ್ರೊಡ್ಯೂಸ್ ಮಾಡಿ, ಕಟ್ಟಡಗಳು ಇದ್ದರೆ ಹಣ ಚಲಾವಣೆ ಆಗ್ತದೆ, ಉದ್ಯೋಗ ಬರ್ತದೆ, ಆರ್ಥಿಕತೆ ಸುಭದ್ರ. ಇದೊಂದು ಸಿದ್ಧ ಸೂತ್ರ ನಾವು ನೋಡ್ತಾ ಬಂದಿದ್ದೇವೆ. ಸೊ ಅದೆಲ್ಲ ನನ್ನ ಇದೀಗ ತಗೊಂಡು ಬಂದಿದೆ, ಅದು ಬೇರೆ ಕತೆ. ನಾನು ಇಲ್ಲಿ ಅದನ್ನು ತಗೊಂಡು ಬರ್ತಾ ಇಲ್ಲ. ನಾನು ಬರೀ ಉಡುಪಿಯ ನಗರಾಭಿವೃದ್ಧಿ ಯೋಜನೆ ಅದು ಯೋಜನೆಗೆ ಅನುಸಾರವಾಗಿ ನಡೆದಿದೆಯಾ, ಇದನ್ನು ಮಾತ್ರ ನನ್ನ ಪ್ರಶ್ನೆಯಾಗಿ ಇಟ್ಕೊಂಡಿದ್ದೀನಿ. ಉಡುಪಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆಗಳಿಗೆ ಆಧಾರ 2011 ಜನಗಣತಿ, ಆ ಬಳಿಕ ದೇಶದಲ್ಲಿ ಜನಗಣತಿ ಆಗಿಲ್ಲ. ಅದರ ಪ್ರಕಾರ ಉಡುಪಿ ನಗರದ ಜನಸಂಖ್ಯೆ ಆಗ 2011 1,25,000 ಅದನ್ನು ಆಧರಿಸಿ ಜನಸಂಖ್ಯೆ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಲೆಕ್ಕ ಹಾಕ್ಕೊಂಡು 2031 ಉಡುಪಿಯ ಜನಸಂಖ್ಯೆ 1,61,000 ಇರಬಹುದು ಅಂತ ಈಗ ನಿರ್ಣಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಇದನ್ನು ತೆಗೆದಿರುವುದು KUWIMT 2017 ADB ಕೊಟ್ಟ DPR ನಾನು ಫ್ಯಾಕ್ಸ್ ತೆಗೆದಿದ್ದೀನಿ. ಸೊ ಸದ್ಯದ ಉಡುಪಿಯ ಪರಿಸ್ಥಿತಿಯನ್ನು ಗಮನಿಸಿದರೆ ಈ ಯಾವುದೇ ಅಂಕಿಅಂಶಗಳು ವಾಸ್ತವಿಕ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈ ನನ್ನ ಮೊದಲನೇ ಪಾಯಿಂಟ್ನ ಕೊನೆಯಲ್ಲಿ ನನಗೆ ಹೇಳಬೇಕಾಗಿರುವುದಿಷ್ಟು ಏನು ಅಂತಂದರೆ, ಉಡುಪಿಯ ಟೌನ್ ಪ್ಲಾನಿಂಗ್ ವಾಸ್ತವಿಕ ನೆಲೆಯಲ್ಲಿ ಆಗಬೇಕು. ಇಲ್ಲಿ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅನ್ನೋದು ಅದರ ಸ್ಟೇಕ್ ಹೋಲ್ಡರ್ಸಿಗೆ ಗೊತ್ತಿರಬೇಕು. ಸಾರ್ವಜನಿಕರ ಜೊತೆ ಚರ್ಚಿಸಿ ಇಲ್ಲಿನ ಡೆವಲಪ್ಮೆಂಟ್ ಏನು ಅನ್ನೋದು ಚರ್ಚೆ ಆಗಬೇಕು, ಮತ್ತು ಅಂತಿಮಗೊಂಡ ಯೋಜನೆ ಹೀಗೆ ಆಗ್ತದೆ ಅನ್ನೋದು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಅವೈಲಬಲ್ ಇರಬೇಕು. ಇದು ನನ್ನ ಮೊದಲನೇ ಪಾಯಿಂಟ್. ನಾನು ಪ್ರಸ್ತಾಪ ಮಾಡಬೇಕಾಗಿರುವ ಎರಡನೇ ಪಾಯಿಂಟು, ವಾರಾಹಿ ನೀರು ಉಡುಪಿಗೆ ಬರ್ತದೆ ಅಂತ ಒಂದು ಮುದಿಯಾದ ಧಾರಾವಾಹಿ ನಡೀತಾ ಇದೆ ಹೇಳಿದ್ದೆ. ಸೊ ನಾನು ಇಲ್ಲಿ ಒಂದು ಸಣ್ಣ ಉಪಕಥೆ ಹೇಳ್ತೇನೆ. ಏನಂತಂದ್ರೆ ನಾನಿರುವ ವಾರ್ಡಿದ್ದೆ ಅಗೇನ್ ಅಮೃತ್ಪಾಡಿಯದ್ದು. ಇಲ್ಲಿ ಉಡುಪಿಗೆ 24x7 ನೀರು ಬರ್ತದೆ ಅಂತೇಳಿ ಹೇಳಿ ಊರು ತುಂಬ ತಲೆಯಲ್ಲಾಗಲಿ ಕೊಡದಲ್ಲಾಗಲಿ ಎಲ್ಲೂ ಸಂಪರ್ಕ ಇಲ್ಲದ ಒಂದಿಷ್ಟು ಪೈಪ್ಗಳನ್ನು ನೆಲದಲ್ಲಿ ಮುಗಿದಿದ್ದಾರೆ. ಗುತ್ತಿಗೆದಾರರ ಕಡೆ ಅವರು ಬಂದು ನಗರ ಸಭೆಯಿಂದ ನೀರು ಸಂಪರ್ಕ ಆಲ್ರೆಡಿ ಇರುವ ಮನೆಗಳನ್ನು ಬಿಡದೆ ಎಲ್ಲ ಮನೆಗಳಿಗೆ ಪೈಪ್ಲೈನ್ ಕನೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಇದು ವಾರಾಹಿ ನೀರು ಬರ್ತದೆ ಅಂತ ಹೇಳಿ ಗುತ್ತಿಗೆದಾರರಿಗೆ ಅವರಿಗೆ ಇಷ್ಟು ಕೆಲಸ ಆಗಿದೆ ಅಂತ ಗೊತ್ತಾಗಿದೆ, ಅವರಿಗೆ ಲೆಕ್ಕ ತಗೊಂಡಿದ್ದಾರೆ. ಜನಪ್ರತಿನಿಧಿಗಳಿಗೆ ತಮ್ಮ ಏರಿಯಾದಲ್ಲಿ ಜಲ್ ಜೀವನ್ ಮಿಷನ್ ಇಷ್ಟು ಕೆಲಸ ಪರ್ಸೆಂಟೇಜ್ ಮುಗಿದಿದೆ ಅಂತ ಒಂದು ಲೆಕ್ಕ ಸಿಕ್ಕಿದೆ. ಸೊ ಹೀಗೆ ಈಗ ಪ್ರಶ್ನೆ ಅಂದರೆ, ಈಗ ಹಾಕಿ ಹೋಗಿರುವ ಪೈಪ್ನಲ್ಲಿ ನೀರು ಬರುವುದು ಯಾವಾಗ, ಎಲ್ಲಿಂದ ನೀರು ಪೈಪ್ಲೈನು, ನೀರು ಪೈಪ್ಲೈನಲ್ಲಿ ಬರುವಾಗ ಪೈಪ್ಲೈನ್ ಸರಿಯಾಗಿ ಉಳಿದಿರ್ತದ ಅಥವಾ ಅದಕ್ಕೆ ರಿಪೇರಿ ಮತ್ತು ಹೊಸ ಪೈಪ್ಲೈನ್ ಬೇಕಾಗ್ತದ, ಇದು ಯಾರಿಗೂ ಸ್ಪಷ್ಟ ಇದ್ದಂಗಿಲ್ಲ. ಇಲ್ಲಿ ನಾನು ಹೇಳಬೇಕಾಗಿರುವುದು ವಾರಾಹಿ ಬಗ್ಗೆ. ವಾರಾಹಿ ನೀರು ಉಡುಪಿಗೆ ತಂದವರು ನಾವು ಅಂತ ಜನಪ್ರತಿನಿಧಿಗಳೆಲ್ಲ ಬೆನ್ನು ತಟ್ಟಿಕೊಂಡ ಆಗಿದೆ. ಈಗ ನನ್ನ ಸರದಿ. ನಿಜಕ್ಕೆ ಅಂದರೆ ಉಡುಪಿಗೆ ವಾರಾಹಿ ನೀರು ಬರುವುದ ಯೋಜನೆಗೆ ಮೂಲ ಕಾರಣ ನಾನು. ಈ ಕತೆ ಆರಂಭ ಆಗುವುದು 2013. ಇದು ಸ್ವಲ್ಪ ಇಂಪಾರ್ಟೆಂಟ್ ಕತೆ ಆದ್ದರಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ.
ಸೊ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಒಂದು ಅರ್ಜಿಗಳ ಸಮಿತಿ ಅಂತೆ, ಪೆಟಿಷನ್ಸ್ ಕಮಿಟಿ ಅಂತೆ, ಆ ಪೆಟಿಷನ್ಸ್ ಕಮಿಟಿಗೆ 22/3/2013 ನಾನು ಒಂದು ಅರ್ಜಿ ಸಲ್ಲಿಸ್ತೇನೆ. ಆ ಅರ್ಜಿಯಲ್ಲಿ ಉಡುಪಿಗೆ ಕುಡಿಯುವ ನೀರಿನ ಕೊರತೆ ಇದೆ, ಅದನ್ನು ನಿವಾರಿಸಲಿಕ್ಕೆ ಸೀತಾ ಅಥವಾ ವಾರಾಹಿ ನದಿಯಿಂದ ನೀರು ಸರಬರಾಜು ಯೋಜನೆ ರೂಪಿಸಬೇಕು ಅಂತ ನಾನು ಕೇಳ್ಕೊಂಡೆ. ಈ ಅರ್ಜಿ 2017 ಅರ್ಜಿ ಸಂಖ್ಯೆ 26/13, ಮತ್ತೊಂದು ಈ ವಾರಾಹಿ ನೀರು ಬರುವ ಪೈಪ್ ಲೈನ್ ಬರುವ ಎಲ್ಲ ಗ್ರಾಮಗಳಿಗೆ ನೀರು ಕೊಡಬೇಕು ಅಂತ ಇನ್ನೊಂದು ಅರ್ಜಿ ಬಂದಿತ್ತು, ಅದು 52/13. ಈ ಎರಡು ಅರ್ಜಿಗಳು ಅರ್ಜಿ ಸಮಿತಿಯ ಎದುರು ಬಂದಾಗ 12/4/2017 ವಾರಾಹಿಗೆ ಉಡುಪಿ ನೀರು ತರುವ ಕಾರ್ಯಸಾಧ್ಯತೆ ಪರಿಶೀಲಿಸಲು ನಗರಾಭಿವೃದ್ಧಿ ಇಲಾಖೆಯಿಂದ ಕನ್ಸಲ್ಟೆಂಟ್ ನೇಮಕಕ್ಕೆ ನಿರ್ಧಾರ ಆಯಿತು. ಇದು ಒಂದು. ಆ ಬಳಿಕ ಈ ಯೋಜನೆ ಏನಾಯಿತು ಅಂದರೆ, ಒಮ್ಮೆ ಈ ನಿರ್ಧಾರ ಆದ ತಕ್ಷಣ ಎಲ್ಲ ಅದರಿಂದ ಏನು ಉಪಕಾರ ಆಗ್ಬೋದು, ಲಾಭ ಆಗ್ಬೋದು, ಇಂಥವೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಇಡೀ ಪ್ರಾಜೆಕ್ಟ್ ಒಂದು ಫುಟ್ಬಾಲ್ ಆಗಿ ಸುಮಾರು 10 ಬಾರಿ ಜಗ್ಗಾಟ ನಡೆದು ಯೋಜನೆಯ ಸ್ವರೂಪವೇ ಬದಲಾಗಿ ಈಗ ಇರುವ ಹಂತಕ್ಕೆ ಬಂದು ಮುಟ್ಟಿದೆ. ಇನ್ಯಾವತ್ತೂ ಅದು ಸುಮಾರಿಗೆ ನೀರು ಬರುವುದಿಲ್ಲ ಅನ್ನುವ ಸ್ಥಿತಿಗೆ ಬಂದು ಮುಟ್ಟಿದೆ. ಸೊ ಇಲ್ಲಿ ನಾನು ಹೇಳಬೇಕಾಗಿರೋದು ಏನಂದ್ರೆ, ವಾರಾಹಿಗೆ ನೀರು ಬರಲಿ ಅಂತ, ಅಷ್ಟು ದೂರದಿಂದ ಬರಲಿ ಅಂತ ನಾನು ಯಾಕೆ ಹೇಳಿದೆ ಅನ್ನೋದನ್ನು ನಾನು ಹೇಳಬೇಕು. ವಾರಾಹಿ ಜಿಲ್ಲೆ, ಉಡುಪಿ ಜಿಲ್ಲೆಗೆ ವಾರಾಹಿ ಒಂದು ಶಾಪ ಆಗಿಬಿಟ್ಟಿದೆ. ಮೂಲತಃ ಅದು 1979 ಆರಂಭಗೊಂಡದ್ದು. 1980 ಅಂದಿನ ಮುಖ್ಯಮಂತ್ರಿ ಉಂಡುರಾವ್ ಅವರು ಅದನ್ನು ಉದ್ಘಾಟಿಸಿದರು. ಆಗ ಉದ್ಘಾಟನೆ ಮಾಡುವಾಗ ಅದರ ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ 9.43 crores. ಅದು ಒಂದು ನೀರಾವರಿ ಯೋಜನೆ. ಅದರ ಉದ್ದೇಶ 27,223 hectares ಕೃಷಿ ಭೂಮಿಗಳಿಗೆ ನೀರು ಹೊಂದಿಸಿದೆ. ಅದೇ ದಿನ ಬ್ರಹ್ಮಾವರದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಓಪನ್ ಆಗಿದೆ. ಸೊ ಇನ್ನೊಂದು ಆ ನೀರಾವರಿ ಯೋಜನೆ ಉದ್ದೇಶ, ಆ ಇಡೀ ಅಟ್ಮೆಂಟ್ ಏರಿಯಾದಲ್ಲಿ ರೈತರಿಗೆ ಕಬ್ಬು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡುವುದು ಮತ್ತು ಅದಕ್ಕೆ ನೀರು ಒದಗಿಸುವುದು, ಇದು ಆ ಪ್ರಾಜೆಕ್ಟ್ನ ಮೂಲ ಸ್ವರೂಪ. ಆದರೆ 44 ಆಯಿತು ಇವತ್ತಿಗ, ಇವತ್ತಿಗೂ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ. 2006 ಅದನ್ನು ಪ್ರಾಜೆಕ್ಟ್ ಕಾಸ್ಟನ್ನು ರಿಯಾಸೆಸ್ ಮಾಡಿದರು, ಅದು 569.53 crores ಆಗಿದೆ. ಅಂದರೆ 9 crores ಇದ್ದದ್ರಿಂದ 569 crores ಖರ್ಚಾಗಿದೆ, ಬಟ್ ಇವತ್ತಿಗೂ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ. ಸೊ ಇಡೀ ಈ ಯೋಜನೆ ತುಂಬ ಗೋಲ್ಮಾಲ್ಗಳಾಗಿದೆ ಅಂತ ಅದರ ಬಗ್ಗೆ ಲೋಕಾಯುಕ್ತ ತನಿಖೆ ನಡೆಯಿತು. ಸರ್ಕಾರಕ್ಕೆ 100 crores ನಷ್ಟ ಆಗಿರುವುದು ಸಾಬೀತಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರ ಮೇಲೆ ಸಿವಿಲ್ ಮತ್ತು ಕ್ರಿಮಿನಲ್ ಕ್ರಮ ತಗೊಳ್ಬೇಕು ಅಂತ ಹೇಳಿ ಲೋಕಾಯುಕ್ತ 2018 ವರದಿ ಸರ್ಕಾರಕ್ಕೆ ಸಲ್ಲಿಸಿದೆ. ಇವತ್ತಿನ ತನಕ ಏನೂ ಆಗಿಲ್ಲ. ವಾರಾಹಿ ಯೋಜನೆಯ ಮೂಲ ಉದ್ದೇಶ ನೀರಾವರಿ ಆದರೂ ಅದೀಗ ಆ ಕೆಲಸ ಆಗ್ತಾ ಇಲ್ಲದೇ ಇರೋದ್ರಿಂದ ಬರ್ತಾ ಬರ್ತಾ ಅದು ನೀರು ಸರಬರಾಜು ಯೋಜನೆಯಾಗಿ ಬದಲಾಗ್ತಾ ಇದೆ. ಈಗ ಕುಂದಾಪುರದಿಂದ ಹಿಡಿದು ಬೈಂದೂರು, ಕಾಪು, ಕಾರ್ಕಳ ಎಲ್ಲ ಕಡೆಗೆ ಈಗ ವಾರಾಹಿ ನೀರು ತಂದುಕೊಡಿ ಅನ್ನೋದು ಸ್ಥಿತಿ ಬಂದು ಮುಟ್ಟಿದೆ. ನಾನು ವಿಧಾನ ಪರಿಷತ್ತಿನ ಅರ್ಜಿ ಸಮಿತಿಗೆ 2013 ಉಡುಪಿಗೆ ವಾರಾಹಿ ನೀರು ಬರಲಿ ಅಂತ ಅರ್ಜಿ ಸಲ್ಲಿಸಿದ್ರ ಹಿಂದೆ ರೈತರ ಪರ ಹಿತಾಸಕ್ತಿ ಇತ್ತು. ನಾನು ಉಡುಪಿ ಜಿಲ್ಲಾ ರೈತ ಸಂಘದ ಪದಾಧಿಕಾರಿ ಕೂಡ ಹೌದು. ಆ ಸಂದರ್ಭದಲ್ಲಿ ವಾರಾಹಿ ಎಡದಂಡೆ ಕಾಲುವೆ ಶಿರಿಯಾರ ತನಕ ಬಂದಿತ್ತು, ಅಲ್ಲಿಂದ ಬಾರ್ಪೂರ್ ತನಕ ವಿಸ್ತರಣೆ ಆಗುವಂಥ ಪ್ಲಾನ್ ಇತ್ತು. ಆಗ ಪೈಪ್ ಲೈನ್ ಮೂಲಕ ಉಡುಪಿಗೆ ಶಿರಿಯಾರದಿಂದ ಎಲ್ಲಿಂದ ನೀರು ಬಂದಿರ್ತದೆ ಎಡದಂಡೆ ಕಾಲುವೆಯಲ್ಲಿ, ಅಲ್ಲಿಂದ ಉಡುಪಿಗೆ ನೀರು ತಗೊಂಡು ಬಂದರೆ ಒಂದು 10-15 kilometers ನ ಒಳಗಡೆ ಉಡುಪಿಗೆ ನೀರು ತಗೊಂಡು ಬರ್ಲಿಕ್ಕಾಗ್ತಾ ಇತ್ತು. ಅದರ ಜೊತೆಗೆ ನಿಮಗೆ ಬೇಸಿಗೆಯಲ್ಲಿ ನೀರು ಬಿಟ್ಟಾಗ ಬೇಸಿಗೆಯಲ್ಲಿ ಅಲ್ಲಿನ ಕ್ಯಾಟ್ಮೆಂಟ್ ಪ್ರದೇಶದ ರೈತರಿಗೆ ಕೂಡ ಅನುಕೂಲ ಆಗ್ತಾ ಇತ್ತು. ಈ ಉದ್ದೇಶಕ್ಕಾಗಿ ನಾವು ಅರ್ಜಿ ಸಮಿತಿಗೆ, ವಿಧಾನ ಪರಿಷತ್ತಿಗೆ ಅರ್ಜಿ ಸಲ್ಲಿಸಿದ್ದಾಗಿತ್ತು. ಇನ್ನೊಂದು ವಿಷಯ ಗಮನಿಸಿ, ಉಡುಪಿಗೆ ನಾವು ಎಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡಿದ್ದೇವೆ ಅಂದರೆ, ಉಡುಪಿಗೆ ವರ್ಷದ 365 ನೀರು ಬೇಕು ಅಂತ ಇಲ್ಲ, ಫೆಬ್ರವರಿಯಿಂದ ಮೇ ತಿಂಗಳ ಮಧ್ಯ ಅದು ಸಹ ಇವರು ಕುಸಂತ್ನವರು ಅಂದಾಜು ಹಾಕಿದಾಗ ಬರೀ 101 ಉಡುಪಿಯಲ್ಲಿ ನೀರಿನ ಕೊರತೆ ಇರ್ತದೆ. ಆ 3.5 ತಿಂಗಳಿಗೆ, ಅದರಲ್ಲಿ 100
ವಾರಾಹಿ ನೀರು ಹುಟ್ಟಿಗೆ ಮುಟ್ಟಿದರೆ ಅನುಕೂಲ ಆಗ್ತದೆ. ಅದು ಈಗ ಹೇಳಿದ ಹಾಗೆ 24/7 ಅಲ್ಲ, 4 ತಿಂಗಳಲ್ಲಿ ಅಲ್ಲಿ ಲಕ್ಷಾಂಗ್ ಕ್ಯಾನಲ್ನಲ್ಲಿ ನೀರು ಬಂದದ್ದು ಅಲ್ಲಿಂದ ವೃತ್ತಿಗೆ ತಗೊಂಡು ಬನ್ನಿ ಅನ್ನೋದು ಮೂಲ ಉದ್ದೇಶ ಆಗಿತ್ತು. ಆದರೆ ಅದು ಒಮ್ಮೆ ಪ್ರಾಜೆಕ್ಟ್ ಆಗಿ ಸಿದ್ಧಗೊಂಡದ್ದೇ ತಡ. ಏಕಾಏಕಿ ಕುಳುಂಜೆ ಗ್ರಾಮ ಭರತ್ಕಲ್ನಿಂದ ಅಂದರೆ ವಾರಾಹಿ ಹೊಳೆಯಿಂದಲೇ ಸುಮಾರು 40 ಕಿಲೋಮೀಟರ್ 19.6 ಕಿಲೋಮೀಟರ್ ದೂರದಿಂದ ಸುಮಾರು 3 ಅಡಿ ವ್ಯಾಸದ ಪೈಪ್ನಲ್ಲಿ ನೀರು ತಗೊಂಡು ಬಂದು ಉಡುಪಿ ಬಜೆ ಅಣೆಕಟ್ಟಿಗೆ ಅದನ್ನು ಪಂಪ್ ಮಾಡಲಿಕ್ಕೆ 122.5 ಕೋಟಿ ರೂಪಾಯಿಯ ಯೋಜನೆ ಆಗಿ ಅಲ್ಲಿ ಇವತ್ತು. ಇದರ ಹಿಂದೆ ಏನಿದೆ ಅಂದರೆ ಖಾಸಗಿ ವಿದ್ಯುತ್ ಲಾಬಿ, ಗುತ್ತಿಗೆದಾರರು, ಅಧಿಕಾರಿಗಳ ಲಾಬಿ ಇಡೀ ಯೋಜನೆಯನ್ನು ಅವರ ಹಿಡಿತಕ್ಕೆ ತಗೊಂಡು ಕೂತಿದ್ದಾರೆ. ಇದು ಮೂಲ ವಾರಾಹಿಯ ಸಮಸ್ಯೆ. ಸೊ ಇಷ್ಟಾಗಿ ಇಷ್ಟೆಲ್ಲ ಆಗಿ ನೀರು ಉಡುಪಿಗೆ ಯಾವಾಗ ಬರ್ತದೆ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ನನ್ನನ್ನು ಕೇಳಿದರೆ ಎಲ್ಲ ನಿಯಮಗಳನ್ನು ಅವರು ಪಾಲಿಸಿ ಇನ್ನೂ 15 ವರ್ಷ ಹೋದರೆ ಭರತ್ಕಲ್ನಿಂದ ಉಡುಪಿಗೆ ವಾರಾಹಿ ನೀರು ಬರುವುದು ಸಾಧ್ಯ ಇಲ್ಲ. ಇದು ಎರಡನೇ ಅಂಶ ನಾನು. ಇನ್ನು ಮೂರನೇ ಅಂಶ, ಉಡುಪಿಯಲ್ಲಿ ನೀರಿನ ಸಮಸ್ಯೆಗೆ ಏನು ಪರ್ಯಾಯ ಅಂತ. ಉಡುಪಿಗೆ 1971 ಸ್ವರ್ಣ ಫಸ್ಟ್ ಮತ್ತು ಅದು 9 MLD ಕೆಪಾಸಿಟಿ ಅದು. ಆಮೇಲೆ 2006 27.24 MLD ಮಿಲಿಯನ್ ಲೀಟರ್ ಪರ್ ಡೇ ಕೆಪಾಸಿಟಿ ಅದು. ಎರಡು ಪ್ರಾಜೆಕ್ಟ್ಸ್ಗಳಿದ್ದಾವೆ ಸರ್. ಈಗ ಹೇಳಿದಾಗೆ ಅದು ಡಿಸಿಲ್ಟಿಂಗ್ ಆಗದೇ ಇರೋದು, ಹಾಗಾಗಿ ಅದರ ಕೆಪಾಸಿಟಿ ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗದೇ ಇರುವುದು, ಇಂಥದ್ದೆಲ್ಲ ಸಮಸ್ಯೆಗಳಿದ್ದಾವೆ. ಆದರೆ ಬೇಸಿಗೆ ಅವಧಿಯಲ್ಲಿ ಅಂದಾಜು 101 ದಿನಗಳಿಗೆ ಸ್ವರ್ಣ ನದಿಯಲ್ಲಿ ಸಾಕಷ್ಟು ನೀರು ಅಂದರೆ ಫುಲ್ ಕೆಪಾಸಿಟಿ ಇದ್ದರೆ ಬೇಸಿಗೆಯಲ್ಲಿ 101 ದಿನಕ್ಕೆ ಅಲ್ಲಿ ನೀರು ಸಾಕಾಗುವುದಿಲ್ಲ ಅನ್ನೋದು ಕುರ್ಸಂಪ್ ಅಧ್ಯಯನ ಮಾಡಿ ಕಂಡುಕೊಂಡಿರುವಂಥ ಫ್ಯಾಕ್ಟ್. ವಾಸ್ತವದಲ್ಲಿ ಉಡುಪಿ ನಗರಕ್ಕೆ 15 ಕಿಲೋಮೀಟರ್ ಒಳಗಡೆ ಸ್ವರ್ಣ ಅಲ್ಲದೆ ಮತ್ತೆ 4 ಹೊಳೆಗಳಿವೆ. ಪಾಂಗಾಳ ನದಿ, ಉದ್ಯಾವರ ನದಿ, ಮಡಿಸಾಲು ನದಿ ಮತ್ತು ಸೀತಾ ನದಿ. ಸೊ ಈ ನದಿಗಳಲ್ಲಿ ಬೇಸಿಗೆ ಹರಿವು ಎಷ್ಟು ಇರ್ತದೆ ಅನ್ನೋದು ಇವತ್ತಿನವರೆಗೆ ವೈಜ್ಞಾನಿಕವಾಗಿ ಅಧ್ಯಯನ ಆಗಿಲ್ಲ. ಚುರುಪಾರ್ ಅವರು ಅಲ್ಲಿ ಇಲ್ಲಿ ಕೇಳಿಕೊಂಡು ಈಗ ಏನು ಅವರು ರೆಕಾರ್ಡ್ಗಳು ಅವೈಲೇಬಲ್ ಇದ್ದಾವೆ ಹೇಳಿಬೇಕಂತದ್ದು ಅಥವಾ ಬೇರೆ ನಾನೊಂದು ಏನೇನು ನೋಡಿದ್ದೇನೆ ಅಲ್ಲೆಲ್ಲ ಅಲ್ಲಿ ಇದ್ದವರ ಮಾತು ಕೇಳಿ ಬೇಸಿಗೆಯಲ್ಲಿ ನೀರಿಲ್ಲ ಈ ಥರದ ಒಂದು ಮಾತು ಇದೆ ಬಿಟ್ಟರೆ ಅಧ್ಯಯನ ಆಗಿಲ್ಲ. ಹಾಗಾಗಿ ಇಲ್ಲಿ ಈ 4 ಹೊಳೆಗಳಲ್ಲಿ ಪಾಂಗಾಳ, ಉದ್ಯಾವರ, ಮಣಿಸಾಲು ಮತ್ತು ಸೀತಾ ಇಲ್ಲಿ ನೀರು ಅವೈಲೇಬಲ್ ಎಷ್ಟಿದೆ ಅನ್ನೋದು ವೈಜ್ಞಾನಿಕವಾಗಿ ಅಧ್ಯಯನ ಆಗಬೇಕು. ನಾನು ಆ 4 ನದಿಗಳು ಒಂದಿಷ್ಟು ವಿವರ ಕೊಡ್ತೇನೆ. ಪಾಂಗಾಳ ನದಿ ಪಾಂಗಾಳದಲ್ಲಿ ಹುಟ್ಟಿ ಮಟ್ಟುಗಳಿ ಸಮುದ್ರ ಸೇರುತ್ತದೆ. ಅದಕ್ಕೆ ಸರ್ ಹೇಳಿದ ಹಾಗೆ ಮತ್ತೆ ವೆಂಟ ಡ್ಯಾಮ್ಗಳು ಸಜ್ಜ ಆಗಬೇಕು. ಇದು ಉಡುಪಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಇದೆ. ಹೌದು, ಉದ್ಯಾವರ ನದಿ ಕಾರ್ಕಳದ ಕೌಡೂರಿನಲ್ಲಿ ಹುಟ್ಟಿ ಮಟ್ಟು ಬಳಿ ಸಮುದ್ರ ಸೇರುವ ಈ ನದಿ ಮಣಿಪಾಲದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಉದ್ಯಾವರ ನದಿಗೆ ಈಗಾಗಲೇ ಕೊಟ್ಕಾಲ್ ಬಳಿ ವೆಂಟ ಡ್ಯಾಮ್ ನಿರ್ಮಿಸಿ ಕಾಪು ಪಟ್ಟಣಕ್ಕೆ ನೀರು ಕೊಡುವ ಯೋಜನೆ ನಡೀತಾ ಇದೆ, ಟೆಂಡರ್ ಆಗಿದೆ. ಆಮೇಲೆ ಏನಾಗಿದೆ ನನಗೆ ಲೇಟೆಸ್ಟ್ ಏನಾಗಿದೆ ಗೊತ್ತಿಲ್ಲ. ಮಡಿಸಾಲು ನದಿ ಹೆಬ್ರಿಯ ವರಂಗದಲ್ಲಿ ಹುಟ್ಟಿ ಹರಡಿ ಬಳಿ ಸ್ವರ್ಣ ನದಿಗೆ ಸೇರುತ್ತದೆ. ಅದು ಬಜೆಯಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲೂ ವೆಂಟ ಡ್ಯಾಮಿಗೆ ಸಾಧ್ಯತೆಗಳಿದ್ದಾವೆ. ಸೀತಾ ನದಿ ಹೆಬ್ರಿ ನರಸಿಂಹ ಪರ್ವತದ ಬಳಿ ಹುಟ್ಟಿ ಆಗುಂಬೆ ಹತ್ತಿರ ಸ್ವರ್ಣ ನದಿ ಸೇರುತ್ತದೆ. ಅದು ಸೀತಾ ನದಿ ಬಜೆಯಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲೂ ವೆಂಟ ಡ್ಯಾಮಿಗೆ ಸಾಧ್ಯತೆಗಳಿವೆ. ಈ 4 ನದಿಗಳಲ್ಲಿ ಉಡುಪಿಗೆ ನೀರಿಗಾಗಿ ವೆಂಟ ಡ್ಯಾಮ್ ನಿರ್ಮಾಣ ಸಾಧ್ಯತೆ ಚರ್ಚೆ ಆಗಬೇಕು. ರಾಜ್ಯದ 2022 ಬಜೆಟ್ನಲ್ಲಿ ಪಶ್ಚಿಮ ವಾಹಿನಿ ಯೋಜನೆ ಅಂತ ಒಂದು ಯೋಜನೆ ರೂಪಿಸಿದ್ದಾರೆ. ಅದರಲ್ಲಿ ಉಡುಪಿ ಜಿಲ್ಲೆಯಲ್ಲಿ 1025 ಕೋಟಿ ರೂಪಾಯಿ ಖರ್ಚು ಮಾಡಿ 424 ವೆಂಟ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತೇವೆ ಅಥವಾ ಉಪ್ಪು ನೀರು ತಡೆ ಇಂಡಿ ಅಣೆಕಟ್ಟುಗಳನ್ನು ಇನ್ನು 5 ವರ್ಷದಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರು. ಈ ಯೋಜನೆಯಡಿ ಈ ಎಲ್ಲ ನದಿಗಳು ಬರ್ತವೆ, ಸೀತಾ, ಸ್ವರ್ಣ, ಅದರ ಉಪನದಿಗಳಾದ ಸಾಣೂರು ಹೊಳೆ, ಬಲ್ಲೆಬೈಲು ಹೊಳೆ, ಉದ್ಯಾವರ ನದಿ, ಅದರ ಉಪನದಿಗಳು ಹಿರೇಬೆಟ್ಟು ಹೊಳೆ, ಬಂಕೇರ್ಕಟ್ಟ ಹೊಳೆ, ಮಡಿಸಾಲು ಹೊಳೆ, ಪಾಂಗಾಲ ಹೊಳೆ, ಇವೆಲ್ಲವೂ ಕೂಡ
ಈ ಯಾವುದು ಮೆಟ್ರೋ ಟ್ಯಾಂಕ್ ಪ್ಲಾನ್ ಪ್ರಾಜೆಕ್ಟ್ನಲ್ಲಿ ಅವರು ಒಳಗೊಂಡಿದೆ ಅಂತ ಹೇಳಿದ್ದು ನಾನು ಪತ್ರಿಕೆಗಳಲ್ಲಿ ಓದಿದೆ. ಈ ಪಶ್ಚಿಮ ವಾಹಿನಿ ಅಣೆಕಟ್ಟು ಸಿಂಧಿ ಅಣೆಕಟ್ಟುಗಳಲ್ಲಿ ಏನಾಗಿದೆ ಅಂದರೆ ಕೆಲವು ನಿಷ್ಪ್ರಯೋಜಕ ಉಪದಂಡ ಯೋಜನೆಗಳಾಗಿ ಹಾಳಾದದ್ದು ಈಗಾಗಲೇ ಪತ್ರಿಕೆಗಳು ಸೀರಿಯಲ್ ವರದಿ ಮಾಡಿದ್ದು ನೀವು ನೋಡಿರ್ತೀರಿ. ಮತ್ತು ಗುತ್ತಿಗೆದಾರರು ಪ್ರತಿ ಕಿಂಡಿ ಅಣೆಕಟ್ಟಿಗೆ ಎಕ್ಸ್ಟ್ರಾ ಫಿನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅಂತ ಒಂದು ತೋರಿಸಿ ಯೋಜನೆಗೆ ನಿಗದಿ ಆದದ್ದಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡಿದ್ದು ಆಲ್ಮೋಸ್ಟ್ ಹೆಚ್ಚಿನ ಎಲ್ಲ ವೆಂಡರ್ ಟ್ಯಾಂಕ್ ಪ್ರಾಜೆಕ್ಟ್ಗಳಲ್ಲಿ ಇದು ನಡೆದಿದೆ. ಹಾಗಾಗಿ ಇದು ಭಾಳ ಗುತ್ತಿಗೆದಾರ ಸ್ನೇಹಿ ಯೋಜನೆ ಅನ್ನೋದೇ ಇವತ್ತಿನ. ಸೊ ಇವು ಹೀಗೆ ದುಡ್ಡು ತಿನ್ನುವ ಯೋಜನೆ ಆಗುವ ಬದಲು ಪಾರದರ್ಶಕ ಆಗಿ ಅನಗತ್ಯ ವೆಚ್ಚ ಪರಿಸರ ಹಾನಿ ಎರಡನ್ನೂ ತಗ್ಗಿಸಿ ಸಣ್ಣ ಸಣ್ಣ ಯೋಜನೆಗಳ ಮೂಲಕ ಉಡುಪಿಗೆ ವಿಕೇಂದ್ರೀಕರಣ ನೀರು ಸರಬರಾಜು ನಿಜವಾಗಿ ಯೋಚನೆ ಮಾಡಬಹುದಾದದ್ದು. ಸಮುದ್ರದ್ದು ಇಂತ ಈಗ ಲಭ್ಯ ಇರುವಲ್ಲೇ ವಿಕೇಂದ್ರೀಕೃತವಾಗಿಯೇ ಯಾವುದೋ ಒಂದು ಹೊಳೆಯಿಂದ ಉಡುಪಿನ ಒಂದು ಪೋರ್ಷನ್ಗೆ ಅಥವಾ ಅಲ್ಲಿನ ಅಕ್ಕಪಕ್ಕದ ಗ್ರಾಮಗಳಿಗೆ ಈ ಥರ ಯೋಜನೆ ಮಾಡಬಹುದು. ಸೊ ಒಂದು ಕುತೂಹಲಕರ ಸಂಗತಿ ನಾನು ಹೀಗೆ ಹುಡುಕಾಡ್ತಾ ಹೋದಾಗ ನನಗೆ ಸಿಕ್ಕಿದ್ದನ್ನು ಇಲ್ಲಿ ನಾನು ಹೇಳ್ತೇನೆ. ಬಜೆ ಡ್ಯಾಮ್ನಿಂದ 10 ಕಿಲೋಮೀಟರ್ ದೂರದಲ್ಲಿ ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ, ನಾವು ಇವತ್ತು ಸಮುದ್ರದಿಂದ ಶುದ್ಧ ನೀರು ತಗೊಂಡು ಬರುವ ಮಾತಾಡ್ತಾ ಇದ್ದೇವೆ, ಆದರೆ 5-6 ವರ್ಷಗಳ ಕೆಳಗೆ ಅಥವಾ ಅದಕ್ಕಿಂತ ಆಗಲ್ಲ ಸುಮಾರು ಅದಕ್ಕಿಂತ ಹಿಂದೆ ಬಜೆ ಡ್ಯಾಮ್ನಿಂದ 10 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ತೀರದಿಂದ 5 ಕಿಲೋಮೀಟರ್ ದೂರದಲ್ಲಿ ಶಿಮ್ರದಲ್ಲಿ ಜನವರಿ ಹೊತ್ತಿಗೆ ನದಿಯಲ್ಲಿ ಹಿಮ್ಮುಖ ಹರಿವು ಉಂಟಾಗಿ ಸಮುದ್ರದ ನೀರು ಶಿಮ್ರದ ತನಕ ಬಂದು ತಲುಪುತ್ತದೆ. ಅಲ್ಲಿ ಸಮುದ್ರದ ನೀರು ಶುದ್ಧೀಕರಿಸುವ ಆರೋ ಪ್ಲ್ಯಾಂಟ್ ರಿವರ್ಸ್ ಆಸ್ಮೋಸಿಸ್ ಪ್ಲ್ಯಾಂಟ್ ಮಾಡುವ ಯೋಜನೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಒಮ್ಮೆ ಬಂದು ಹೋಗಿದೆ. ಅಲ್ಲಿ ಶಿಮ್ರದಲ್ಲಿ ಶುದ್ಧೀಕರಿಸಿದ ಸಮುದ್ರದ ನೀರನ್ನು ಮಣಿಪಾಲದಲ್ಲಿರುವ ನೆಲಮಟ್ಟದ ಜಲಸಂಗ್ರಹಾಗಾರಕ್ಕೆ ಪಂಪ್ ಮಾಡುವಂಥ ಯೋಜನೆ ಇತ್ತು. ಆದರೆ ಅದು ಯಾಕೆ ಕಾರ್ಯಗತ ಆಗಲಿಲ್ಲ ಅಂದರೆ 1,000 ಲೀಟ್ರಿಗೆ ಸರ್ ಹೇಳಿದ ಹಾಗೆ 50-60 ರೂಪಾಯಿ ಬರ್ತದೆ ಅನ್ನುವ ಕಾರಣಕ್ಕೆ ಸರ್ಕಾರ ಅದನ್ನು ಮುಂದುವರಿಸಲಿಲ್ಲ ಅನ್ನೋದು ನಾನು ಓದಿದ ವರದಿಯಲ್ಲಿ ಆಗ ನೋಡಿದ್ದೇನೆ. ಹಾಗಾಗಿ ಸಮುದ್ರದ ನೀರನ್ನು ಶುದ್ಧೀಕರಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋದು ನಾನು ಕಳೆದ 10 ವರ್ಷಗಳಿಂದ ನಾನು ಬೇರೆ ಫೋರ್ಮ್ಗಳಲ್ಲಿ ನಾನು ಮಾಡಿದ್ದೇನೆ. ಆದರೆ ನನಗೆ ಇದು ನಂದೇ ಮೊದಲು ಅಂತ ನಾನು ಯೋಚನೆ ಮಾಡಿಕೊಂಡಿದ್ದೆ. ನಂದೇ ಮೊದಲ ಅದಕ್ಕಿಂತ ಮೊದಲು ಸರ್ಕಾರವೇ ಯೋಚನೆ ಮಾಡಿ ಅದಾಗೋದಿಲ್ಲ ಅಂತ ಬಿಟ್ಟ ಒಂದು ನನ್ನ ಗಮನಕ್ಕೆ ಬಂತು. ಅದನ್ನು ನಾನು ನಿಮಗೆ ತೊಗೊಂಡು ಬರ್ತೇನೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಬೇರೆ ಪರ್ಯಾಯಗಳು ಎಲ್ಲವೂ ಯಾವುದೂ ಆಗೋದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇನ್ನೂ ಟೆಕ್ನಾಲಜಿ ಇಂಪ್ರೂವ್ ಆದರೆ ಅಫೋರ್ಡೆಬಲ್ ಆದರೆ ಆಗ ಸಮುದ್ರದ ಬಗ್ಗೆ ನಾವು ಯೋಚನೆ ಮಾಡಬಹುದು ಅಂತ. ಒಟ್ಟು ನನ್ನ ಮಾತಿನಲ್ಲಿ ಫೈನಲ್ ನಾನು ನಿಮಗೆ ರಿಪೋರ್ಟ್ ಮಾಡೋದಿದ್ರೆ ರಿಪೋರ್ಟ್ನಲ್ಲಿ ನನ್ನ ರಿಕ್ವೆಸ್ಟ್ಗಳು ಏನು ಅಂತ ಕೇಳಿದರೆ, number 1 ಉಡುಪಿಯಲ್ಲಿ ಟೌನ್ ಪ್ಲ್ಯಾನಿಂಗ್ ಇಲ್ಲಿನ ಮೂಲ ಸೌಕರ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರೂಪುಗೊಳ್ಳುವ ಹಾಗೆ ಆಗಬೇಕು. 2ನೇದು ವಾರಾಹಿ ಯೋಜನೆ ದೀರ್ಘಕಾಲಿಕವಾಗಿ ಕಾರ್ಯಸಾಧು ಅಲ್ಲ ಅಂತಾದರೆ ವ್ಯರ್ಥ ಖರ್ಚು ಅದಕ್ಕೆ ಮುಂದುವರಿಸದೆ ಅದನ್ನು ಕೈಬಿಟ್ಟರು ಅಲ್ಲಿವರ ಪೈಪ್ಲೈನ್ ಬಂದಿದೆ, ಅಲ್ಲಿವರೆಗೆ ಗ್ರಾಮ ಪಂಚಾಯತ್ಗಳಿಗೆ ನೀರು ಸಿಗ್ತವೆ. ಸೊ ಹಾಗಾಗಿ ಪರ್ಯಾಯ ಹಾದಿಗಳನ್ನು ಯೋಚನೆ ಮಾಡಬೇಕು. 3ನೇದು ಸಮುದ್ರದಿಂದ ಬೇಸಿಗೆಯಲ್ಲಿ ಹಿಮ್ಮುಖ ಹರಿವು ಇರುವ ನದಿಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸಾಧ್ಯ ಆದರೆ ಸಮುದ್ರದ ನೀರಿನ ಸಣ್ಣ ಸಣ್ಣ ಡಿಸಲೈನೇಷನ್ ಪ್ಲಾಂಟ್ಗಳನ್ನು ಯೋಚನೆ ಮಾಡಬಹುದು. ಮತ್ತು 4ನೇದು ಸಾಧ್ಯ ಆದರೆ ನೆಲಮಟ್ಟದಲ್ಲಿ ಅಥವಾ ನೆಲದಡಿ ಬೃಹತ್ ಜಲ ಸಂಗ್ರಹಾಗಾರ ನಿರ್ಮಿಸಿ ಅದನ್ನ ಸುದ್ದಿ ಬಂತು ISPR ಹೇಳಿದ್ದು. ಅದೇ ಮಾದರಿಯಲ್ಲಿ ನಮಗೆ 101 ದಿನಕ್ಕೆ ಬೇಕಾಗುವುದು ಸುಮಾರು 5,000 ML ನೀರು ಲೆಕ್ಕ ಹಾಕಿದೆ. ಆ 5,000 ML ನೀರನ್ನು ಯಾವುದೋ ಒಂದು ಸಂಗ್ರಹಾರದ ಒಳಗಡೆ ನಮಗೆ ಒಂದಲ್ಲದಿದ್ದರೆ 10 ಮಾಡಿ ಅಲ್ಲಿ ಸ್ಟೋರೇಜ್ ಇಟ್ಟು ಆ 101 ದಿನವನ್ನು ನಾವು ಕಳೀಲಿಕ್ಕಾದರೆ ಉಳಿದ ದಿನದಲ್ಲಿ ನಮಗೆ ನಾರ್ಮಲ್ ನದಿ ನೀರು ಅಥವಾ ಬಾವಿ ನೀರು ಸಿಗ್ತದೆ. ಸೊ ಇದು ನಾವು ಯೋಚನೆ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಅವಕಾಶ ಮಾಡಿಕೊಟ್ಟಂತೆ ಗಾಂಧಿ ಪಂಚಾಯತ್ಗೆ ಮತ್ತು ಸತೀಶ್ ಟ್ರಸ್ಟ್ ಇದು ನಮ್ಮ